ಇದು ಬುಲೆಟ್ ಪ್ರಕಾಶ್ ಅವರ ಮನೆ. ತಂದೆಯವರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅಲ್ಲಿ ಕೆಳಗಡೆ ಆಫೀಸ್ ಅಲ್ಲ ಅಥವಾ ಆಫೀಸ್ ಇಲ್ಲ ರೂಮ್ ರೂಮ್ ಹಾಲಿಗೆ ಬರ್ತಾ ಇರಲಿಲ್ಲ ಜಾಸ್ತಿ. ಇದೇ ಬುಲೆಟ್ ಪ್ರಕಾಶ್ ಅವರ ಇದ್ದಂತಹ ರೂಮ್, ಬುಲೆಟ್ ಪ್ರಕಾಶ್ ಅವರು ಇದ್ದಂತಹ ರೂಮ್ ಇದು. ಈ ಮನೇಲಿ ಇರಲ್ಲ, ಈ ಮನೆ ಇರಲ್ಲ ಇವಾಗ. ಯಾಕೆ? ಈ ಮನೆಯಲ್ಲಿ ಅಪ್ಪನ ಸ್ವಲ್ಪ ನೆನಪುಗಳು ಜಾಸ್ತಿ. ಅಪ್ಪ ಇರಿ ಒಂದ್ ನಿಮಿಷ ಹೇಳ್ತೀನಿ. ಅವ್ರ ಅಪ್ಪನಿಗೆ ಡೇಟ್ ಕೊಟ್ಟಿದ್ದೆ ಅವರು ಅರ್ಜುನ್ ಗುರುಜಿ ಅಂದ್ರೆ 17 ಜನ ಬದುಕ್ತಾರೆ ಅದಾದ್ಮೇಲೆ ಬದುಕಲ್ಲ ಅಂತ ಹೇಳಿ ತಲುಪಿಸಿದ ವಿಷಯ ನನಗೆ. ಇದೆ ನೀವೆಲ್ಲಿ ನಿಂತಿದಿರೋ ಅದೇ ಅಲ್ಲೇ ಅಪ್ಪ ಮಲಗಿದ್ದು. ಅಂದ್ರೆ ನಾವು ಲಾಸ್ಟ್ ಡೇಸ್ ಅಲ್ಲಿ ನಾವು ಅಪ್ಪನ ಕರ್ಕೊಂಡು ಹೋಗಕ್ ಆಗ್ತಾ ಇರಲಿಲ್ಲ. ಮೇಲೆ ಸ್ಪಾಟ್ ನೋಡಿ, ಇಲ್ಲೇ ಇಲ್ಲೇ ಬುಲೆಟ್ ಪ್ರಕಾಶ್ ಇದೇ ಜಾಗದಲ್ಲಿ ನಾವು ಬೆಡ್ ಹಾಕಿದ್ವಿ. ಬೆಡ್ ತಗೊಂಡ್ ಹಾಕಿ ಇಲ್ಲೇ ಮಲಗ್ತಾ ಇದ್ರು. ಅಲ್ಲಿ ಆ ಕಡೆ ತಲೆ ಇಡೋರು ಅಲ್ಲಿಂದ ವಿಡಿಯೋ ಕಾಲ್ ಮಾಡಿದ್ದು. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಇವತ್ತು ಹೆಬ್ಬಾಳ ಕಡೆ ಹೋಗ್ತಿದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬುಲೆಟ್ ಪ್ರಕಾಶ್ ಅವರು ನಿಮಗೆ ಗೊತ್ತಿರಬಹುದು, ನಮಗೆ ಸುಮಾರು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದಿದ್ದು ಬುಲೆಟ್ ಪ್ರಕಾಶ್ ಅವರ ಸಮಾಧಿಯನ್ನ ತೋರಿಸಿ ಅಂತ. ಸೊ ನಾನು ಹೋಗ್ತಾ ಇರುವಂಥದ್ದು ಎರಡು ಮೂರು ವಿಚಾರಗಳಿಗೆ. ಒಂದು, ಬುಲೆಟ್ ಪ್ರಕಾಶ್ ಅವರ ಸಮಾಧಿಯನ್ನು ತೋರಿಸೋದಕ್ಕೆ. ಇನ್ನೊಂದು, ಬುಲೆಟ್ ಪ್ರಕಾಶ್ ಅವರು ವಾಸವಿದ್ದ ಮನೆ, ಅಂದರೆ ಕಳೆದ 7 ವರ್ಷದ ಹಿಂದೆ ಅವರು ಒಂದು ಮನೆಯನ್ನು ಕಟ್ತಾರೆ, ಅವರ ಕೊನೆಯ ದಿನ ಕೂಡ ಅಲ್ಲೇ ಕಳೀತಾರೆ. ಸೊ ಆ ಮನೆಯನ್ನು ಕೂಡ ನಿಮಗೆ ತೋರಿಸ್ಬೇಕು ಅನ್ನುವಂಥ ಒಂದು ಮನೋಭಿಲಾಷೆಯಲ್ಲಿ ಅಲ್ಲಿ ಹೋಗ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಬುಲೆಟ್ ಪ್ರಕಾಶ್ ಅವರ ಮನೆ ಮತ್ತು ಅವರ ಮಗನನ್ನು ಭೇಟಿಯಾಗಿ ಒಂದಿಷ್ಟು ಮಾತುಕತೆಯನ್ನು ನಡೆಸ್ತೀನಿ. ನಾಳೆ ಎಪಿಸೋಡಲ್ಲಿ ಬುಲೆಟ್ ಪ್ರಕಾಶ್ ಅವರ ಸಮಾಧಿಯನ್ನು ತೋರಿಸ್ತೀನಿ. ಮತ್ತೆ ಅದಾದ ನಂತರದಲ್ಲಿ ಬುಲೆಟ್ ಪ್ರಕಾಶ್ ಅವರ ಜೀವನ ಯಾನದ ಬಗ್ಗೆ ಒಂದಿಷ್ಟು ಸವಿವರಗಳನ್ನು ಅವರ ಮಗನಿಂದಲೇ ಕೊಡಿಸುವ ಪ್ರಯತ್ನವನ್ನು ಮಾಡ್ತೀನಿ. ಮೊದಲ ಬಾರಿಗೆ ನಮ್ಮ ವಾಹಿನಿಯನ್ನು ನೀವೇನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಗ್ಗದ್ದೆ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಲಾಸ್ ಇಲ್ಲ, ಅದು ಫ್ರೀಯಾಗಿ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಒಂದಿಷ್ಟು ಒಳ್ಳೆಯ ಇನ್ಫಾರ್ಮೇಷನ್ ಕೂಡ ನಿಮಗೆ ನಮ್ಮ ಒಂದು ವಾಹಿನಿ ಕಡೆಯಿಂದ ಸಿಗುತ್ತೆ, ಮೇಕ್ ಶೋರ್ ಅಂತ ಹೇಳಬಹುದು. ಹಾಗಾಗಿ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಲ್ಲ ಕಡೆಯೂ ನಾವು ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ನಾವು ಲಭ್ಯವಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಬನ್ನಿ ತಡೆ ಯಾಕೆ, ಈಗ ಬುಲೆಟ್ ಪ್ರಕಾಶ್ ಅವರ ಮನೆಗೆ ಹೋಗಿ. ಇದು ಮಾನ್ಯತಾ ಅಂತ ಹೇಳಿ ಸುಮಾರು ಜನರಿಗೆ ಗೊತ್ತಿರಬಹುದು, ಬೆಂಗಳೂರಲ್ಲಿ ಇರುವವರಿಗೆ ಮಾನ್ಯತಾ ಟೆಕ್ ಪಾರ್ಕ್. ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮನೆ ಇದ್ರ ಒಳಗಡೆನೆ ಇರುವಂತದ್ದು. ಒಳಗಡೆ ಹೋದ್ರೆ ಫುಲ್ MNC ಕಂಪನಿಗಳಿದೆ, ಸಾವಿರಾರು ಕಂಪನಿಗಳಿದೆ, ಸಾವಿರಾರು ಎಂಪ್ಲಾಯೀಸ್ ಇದ್ದಾರೆ. ಈ ಫ್ಲೈಓವರ್ ನಾಗಾವರ ಫ್ಲೈಓವರ್, ಇದು ಇದು ಇತ್ತೀಚೆಗೆ ರೆಡಿ ಆಗಿರುವಂತ ಫ್ಲೈಓವರ್. ಒಳಗಡೆ ನಾನು ಶಿವಣ್ಣ ಅವ್ರ ಮನೆಗೂ ಹೋಗಿದ್ದೆ, ಅಂದ್ರೆ ಅದು ಕೂಡ ಚೆನ್ನಾಗಿದೆ ಅವ್ರ ಮನೆ. ಒಂದು ವಿಶಾಲವಾದ ವಾತಾವರಣದಲ್ಲಿ ಮಾನ್ಯತಾ ಒಳಗಡೆ ಶಿವಣ್ಣ ಅವ್ರ ಮನೆ ಇದೆ. ನಾವು ರಾಜ್ಕುಮಾರ್ ಅವರ ಮನೆ ನೋಡಬೇಕು ಅಂದ್ರೆ ಸದಾಶಿವನಗರಕ್ಕೆ ಹೋಗ್ಬೇಕು, ಸ್ಯಾಂಕಿ ಟ್ಯಾಂಕ್ ಹತ್ರ. ಸೊ ಶಿವಣ್ಣ ಅವ್ರ ಮನೆಗೆ ಬರಬೇಕು ಅಂದ್ರೆ ಇಲ್ಲಿಗೆ ಬರಬೇಕು. ವಾರಿ ಲಕ್ಷ್ಮೀ ದೇವಿ ಕಟ್ಟೆ ಅಂತ ಇದೆ. ಬುಲೆಟ್ ಪ್ರಕಾಶ್ ಮಗ ಇದು ರಕ್ಷಕ್. ಅವರಿಗೂ ಒಂದಿಷ್ಟು ಅಭಿಮಾನಿಗಳಿದ್ದಾರೆ. ಈಗ ಅವರು ರಕ್ಷಕ್ಕೆ ಫೋನ್ ಮಾಡಿದ್ದಾರೆ ನಮಗೆ, ಅವ್ರ ಮನೆ ಒಳಗಡೆ ಕಷ್ಟ ಹೋಗ್ಬೇಡ. ವೀಕ್ಷಕರೇ, ನಾನೀಗ ಬುಲೆಟ್ ಪ್ರಕಾಶ್ ಅವರ ಮನೆಯ ಒಳಗಡೆ ಬಂದಿದ್ದೀನಿ. ಸೊ ಇದೇ ಬುಲೆಟ್ ಪ್ರಕಾಶ್ ಅವರ ಮನೆ. ಇಲ್ಲಿ ರಕ್ಷಕ್ ಅವರು ಇದ್ದಾರೆ ಅವ್ರ ಮನೆಯಲ್ಲಿ. ಸೊ ಅವರೇ ಕಾಲ್ ಮಾಡಿದ್ರು, ಮತ್ತೆ ಸ್ವಲ್ಪ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಇಲ್ಲಿಗೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡಿದ ನಂತರದಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಮಾಧಿನೂ ಕೂಡ ತೋರಿಸ್ತೀನಿ. ಬನ್ನಿ, ರಕ್ಷಕ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ಕೊಬರೋಣ. ಸರ್ ನಮಸ್ತೆ, ಹೇಗಿದ್ದೀರಿ? ಓಕೆ, ಚೆನ್ನಾಗಿದ್ದೀನಿ ಸರ್. ತುಂಬಾ ದಿನದಿಂದ ಅನ್ಕೊಂತ ಇದ್ವಿ ನಿಮ್ಮ ಮನೆಗೆ ಬರಬೇಕು, ನಿಮ್ಮ ತಂದೆಯವ್ರ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂತ. ಬಹುಶಃ ಇವತ್ತು ಅದಕ್ಕೆ ಟೈಮ್ ಬಂದಿದೆ ಅಂತ ಅನ್ಕೊಂತೀನಿ. ಖುಷಿ ಆಯ್ತು ಸರ್, ನಾವು ಕೇಳಿದ ಒಂದು ಸಮಯಕ್ಕೆ ಸರಿಯಾಗಿ ನೀವು ಕೂಡ ನಮಗೆ ಸಮಯವನ್ನು ಕೊಟ್ಟಿದ್ದೀರಾ. ಸ್ಪೆಷಲಿ ನಿಮ್ಗೆ ಥ್ಯಾಂಕ್ಸ್, ನಮ್ಮ ವೀಕ್ಷಕರ ಕಡೆಯಿಂದ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಸುಮಾರು ಜನ ಸುಮಾರು ದಿನಗಳಿಂದ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರಿತಾ ಇದ್ರು, ಬುಲೆಟ್ ಪ್ರಕಾಶ್ ಅವರ ಜೀವನಯಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ, ಜೊತೆಗೆ ಅವರ ಸಮಾಧಿಯನ್ನು ತೋರಿಸಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ನಿಮ್ಮ ಮನೆಗೆ ಬಂದಿದ್ದೀವಿ. ಈ ಮನೆ ಎಷ್ಟು ಸಮಯ ಆಯಿತು ಸರ್?
ಅಂದ್ರೆ ಇದು ಅಪ್ಪ ಇದ್ದಾಗ ಕಟ್ಸಿದ್ದು, 7 ವರ್ಷ ಆಯ್ತು ಇಲ್ಲಿ ನಾವು ಬಂದು. ಅಪ್ಪ ಅವರು ಸ್ವತಃ ನಿಂತು ಕಟ್ಸಿರುವಂತ ಮನೆ ಇದು. ಮೊದಲು ಎಲ್ಲಿದ್ರಿ ನೀವು? ಮೊದಲು ಇಲ್ಲೇ ರೆಂಟ್ ಬಿಲ್ಡಿಂಗ್ ಅಲ್ಲಿ ಇದ್ವಿ ಇದು ಕಟ್ಸೋ ಟೈಮಲ್ಲಿ. ಅದಕ್ಕಿಂತ ಮುಂಚೆ ನಾವು ಕಾಟನ್ ಪೇಟೆ ಅಲ್ಲಿ ಇದ್ವಿ. ತಂದೆಯವರು ಹುಟ್ಟಿ ಬೆಳೆದಿದ್ದೆಲ್ಲ ಕಾಟನ್ ಪೇಟೆ. ಓಕೆ ಓಕೆ ಓಕೆ. ಈ ಮನೆ ಎಷ್ಟು ಫ್ಲೋರ್ ಇದೆ ಇದು? ಇದು ಗ್ರೌಂಡ್ ಪ್ಲಸ್ 3 ಅಂದ್ರೆ ಇದರಲ್ಲಿ ಜಿಮ್ ಮಾಡಿದ್ದಾರೆ, ಹೋಮ್ ಥಿಯೇಟರ್, 5 ಬೆಡ್ರೂಮ್ಸ್. ಓಕೆ, ನಾವು ನೋಡಬಹುದಾ ಮನೇನ? ಖಂಡಿತ ನೋಡಬಹುದು. ಎಸ್ ವೀಕ್ಷಕರೇ, ಬುಲೆಟ್ ಪ್ರಕಾಶ್ ಅವರ ಮನೆಯನ್ನ ಈಗ ನೋಡ್ಕೋಬರೋಣ. ನನಗೊಂದು ಕ್ಯೂರಿಯಾಸಿಟಿ ಇದೆ, ಸೊ ನಿಮಗೂ ಅದನ್ನ ತೋರಿಸ್ತೀನಿ. ಹಾಗೆ ಮನೆಯನ್ನ ನೋಡ್ಕೊಂತ ಬುಲೆಟ್ ಪ್ರಕಾಶ್ ಸರ್ ಬಗ್ಗೆ ಒಂದಿಷ್ಟು ಮಾತನ್ನ ಕೂಡ ಆಡ್ತಾ ಬರೋಣ, ಬನ್ನಿ. ಇದು ನಿಮ್ಮನೆದ? ಏನ್ ಲಿಫ್ಟ್ ಅಲ್ಲೇ ಇದೆ? ಚೆನ್ನಾಗಿದೆ. ಪೆಟ್ ಅಂದ್ರೆ ತುಂಬಾ ಪ್ರೀತಿ ಅನ್ಸುತ್ತಲ್ಲ ಅವ್ರಿಗೆ. ಯಾಕೆಂದ್ರೆ ನಾನು ಯಾವ್ದೋ ಒಂದು ಸಂದರ್ಶನದಲ್ಲಿ ನೋಡಿದೆ, ಅವರು ಹಾಸ್ಪಿಟ್ಲಿಗೆ ಹೋದಾಗ ನಾಯಿ ಮರಿಯನ್ನು ಊಟನೆ ಮಾಡಿಲ್ಲ ಅನ್ನೋದೇನೋ ಹೇಳ್ತಾ ಇದ್ರು. ಎಷ್ಟೋ ದಿನಗಳು ಊಟನೆ ಮಾಡಿಲ್ಲ ಅನ್ನೋದೇನೋ ಅಂತ ಇದ್ರು. ಇದು 3rd floor ಸರ್? ಇದು ಇಲ್ಲ, ಇದು 1st floor. ಓಕೆ. ಓಹೋ, ತಂದೆಯವರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಎಲ್ಲಿ? ಕೆಳಗಡೆ ಆಫೀಸ್ ಅಲ್ಲ ಅಥವಾ? ಆಫೀಸ್ ಇಲ್ಲ, ರೂಮ್ ಹಾಲ್ ಬರ್ತಾ ಇರ್ಲಿಲ್ಲ ಜಾಸ್ತಿ. ಹೌದಾ? ಅದೇನೋ ನೀವೇ ಹೇಳ್ತಾ ಇದ್ರಿ ಯಾವ್ದೋ ಒಂದು ಇಂಟರ್ವ್ಯೂ. ಹೌದೌದು, ಹಾಲ್ಗೆಲ್ಲ ಜಾಸ್ತಿ ಬರಲ್ಲ, ರೂಮು ರೂಮ್ಗೆ ಎಲ್ಲಾರು ಬರೋರು. ಓಕೆ, ಅಕ್ಕಂದಿರ ಆಗಿರ್ಬೋದು, ನಾವ್ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಎಲ್ಲರೂ ಅಲ್ಲೇ ರೂಮ್ ಹೋಗ್ತಾರೆ. ಇದೇ ಫ್ಲೋರ್ ಅಲ್ಲ ಅವ್ರು ಇರೋದು? ಇಲ್ಲ, ಅಪ್ಪ ಮೇಲೆ 2nd floor. ಈ ಫ್ಲೋರ್ ಅಲ್ಲಿ ಏನಿದೆ? ಈ ಫ್ಲೋರ್ ಅಲ್ಲಿ ಇದು ಒಂದು ಹಾಲ್, ಅಜ್ಜಿ ರೂಮು, ಮತ್ತೆ ಒಂದು ಸ್ಟಡಿ ರೂಮು ಚಿಕ್ಕದಾಗೆ, ಒಂದು ಕಿಚನ್, ಒಂದು ದೇವ್ರ ಮನೆ. ಓಕೆ ಓಕೆ. ಸಿದ್ಧಗಂಗಾ ಮಠದ ಸ್ವಾಮಿ ಫೋಟೋ ಕೂಡ ಇದೆ. ಸೊ ನಡೆದಾಡುವ ದೇವರು ಲಾಸ್ಟ್ ಅವರಲ್ಲಿ ಬೇಕಂತಾನೆ ಅದು ಮಾಡಿಸಿದ್ದು. ಹೌದಾ? ಅದು ಗ್ಲಾಸ್ ಪ್ರಿಂಟಿಂಗ್ ಅಲ್ಲ, ರಫ್ ಪೇಂಟಿಂಗ್ ಬರುತ್ತದೆ. ಓಕೆ ಓಕೆ, ರಫ್ ತರ ಪೇಂಟಿಂಗ್, ಮ್ಯಾಟ್ ತರ. ಸೂಪರ್. ತುಂಬಾ ಭಕ್ತರಾಗಿದ್ರ ಅವರು? ತುಂಬಾ ಫಾಲೋವರ್. ಹೌದಾ? ಅವ್ರ ಸಮಾಜ ಹತ್ರ ಎಲ್ಲ ಹೋಗಿ ಬರೋರು ಪದೇ ಪದೇ ತುಮಕೂರಿಗೆಲ್ಲ ಹೋಗಿ. ಓಕೆ ಓಕೆ, ಬನ್ನಿ ಮೇಲ್ಗಡೆ ಹೋಗೋಣ. ಹಂಗೆ ಅಪ್ಪ ಎಷ್ಟು ಕಾಡ್ತಾರೆ ಇವತ್ತು ಮಗನಿಗೆ? ಕಾಡೋದು ಅದು ರೆಗ್ಯುಲರ್ ಆಗಿ ಕಾಡ್ತಾನೆ ಇರ್ತಾರೆ ಪದೇ ಪದೇ ಎಲ್ಲಾ ಕೇಸಲ್ಲೂ. ಓಕೆ, ಇದು ಅಪ್ಪನ ರೂಮಾ? ಅಪ್ಪನ ರೂಮ್ ಇದು. ಓಕೆ ಓಕೆ. ಇದೇ ಬುಲೆಟ್ ಪ್ರಕಾಶ್ ಅವರ ಇದ್ದಂತ ರೂಮ್, ಬುಲೆಟ್ ಪ್ರಕಾಶ್ ಅವ್ರ ಇದ್ದಂತ ರೂಮ್ ಇದು. ನಾವೇನು ಕ್ಲೀನ್ ಮಾಡಿರ್ಲಿಲ್ಲ, ಎಲ್ಲ ಶಿಫ್ಟ್ ಮಾಡ್ತಾ ಇದ್ವಿ ನಾವು. ಅಂದ್ರೆ ನಾನು ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದೀವಿ ಇವಾಗ. ಈ ಮನೇಲಿ ಇರಲ್ವಾ? ಈ ಮನೆ ಇರಲ್ಲ ಇವಾಗ. ಯಾಕೆ? ಈ ಮನೇಲಿ ಅಪ್ಪನ ಸ್ವಲ್ಪ ನೆನ್ಪುಗಳು ಜಾಸ್ತಿ, ಅದಕ್ಕೋಸ್ಕರ ಚೇಂಜ್ ಮಾಡ್ಬಿಡೋಣ. ಅದಕ್ಕಿಂತ ದೊಡ್ಡದೇನಿಲ್ವಲ್ಲ, ಮನೆ ಇದ್ರೆ ಇನ್ನೊಂದು 100 ಮನೆ ಕಟ್ಬೋದು. ಅದೇ ನೆನಪಲ್ಲಿ ಡೈಲಿ ಇರಕ್ ಆಗಲ್ಲ, ಅದಕ್ಕೋಸ್ಕರ ಅಮ್ಮಂಗೂ ಸ್ವಲ್ಪ ಬೇಜಾರು ಆಗ್ತಾ ಇರೋದು ಅವಾಗ ಅವಾಗ. ಚೇಂಜ್ ಮಾಡ್ಬಿಡೋಣ ಮನೆ ಅನ್ಬಿಟ್ಟು, ಅಂದ್ರೆ ಅಪಾರ್ಟ್ಮೆಂಟ್ ಹೋಗ್ಬಿಡೋಣ ಅಂತ. ಹೌದಾ? ಓಕೆ ಓಕೆ ಓಕೆ. ಇಲ್ಲಿ ಏನಿದೆ? ಇದು ಸ್ಟೋರ್ ರೂಮ್. ಓಕೆ ಓಕೆ. ಓ, ಇದು ಅಪ್ಪ ಅವರ ರೂಮ್. ಇಲ್ಲ, ಕ್ಲೀನ್ ಮಾಡ್ತಾ ಇದ್ವಲ್ಲ ಎಲ್ಲ ಎತ್ತಾ ಇದ್ವಿ. ತುಂಬಾ ಪ್ರೀತಿಯಿಂದ ಕಟ್ಟಿದಾರೆ ಅನ್ಸುತ್ತೆ. ಅಂದ್ರೆ ತುಂಬಾ ಇದೇ ತರ ಬೇಕು ಅಂತ ಏನೋ ಪ್ಲಾನ್ ಇಟ್ಕೊಂಡು ಕಟ್ಟದಂಗಿದೆ. ಸೊ ಇದು ಇದು ನನಗೆ. ಇದು ನಿಮ್ಮ ರೂಮಾ? ವಾ, ಇದು ಇವ್ರ ರೂಮ್, ರಕ್ಷಕ್ ಅವ್ರ ರೂಮ್ ಇದು. ಸೊ ಫಾರ್ ದಿ ಫಸ್ಟ್ ಟೈಮ್ ಅನ್ಸುತ್ತಲ್ವಾ ಸರ್ ನಿಮ್ಮ ಮನೆಯನ್ನ ತೋರಿಸ್ತಾ? ಯಾರು ತೋರಿಸಿಲ್ಲ. ಸೊ ನಾವು ನಮ್ಮ ವೀಕ್ಷಕರಿಗೋಸ್ಕರ ಈ ಕೆಲಸ ಮಾಡ್ತಿದೀವಿ. ತುಂಬಾ ಖುಷಿ ಆಯ್ತು ಆಕ್ಚುಲಿ. ಅಂದ್ರೆ ಇಲ್ಲ, ಆಕ್ಚುಲಿ ನಾನೇ ಹೇಳಲಿಲ್ಲ ಅವ್ರಿಗೆ, ಅವ್ರ ಮನೇನ ತೋರಿಸ್ತೀನಿ, ಮನೇನ ನಾವು ವಿಡಿಯೋ ಮಾಡ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಸ್ಪಾಟ್ ಅಲ್ಲಿ ಅದು ಅನ್ಸ್ತು, ನೋಡೋಣ ಅಂತ. ಇದೊಂದು ರೂಮ. ಓಕೆ ಓಕೆ. ಇಲ್ಲಿ ಯಾರು ಇರ್ತಾರೆ? ಇಲ್ಲಿ ಗೆಸ್ಟ್ ರೂಮ್. ಗೆಸ್ಟ್ ರೂಮ್. ಫ್ರೆಂಡ್ಸ್ ಯಾರು ಬಂದ್ರೆ ರಿಲೇಟಿವ್ಸ್. ಜಿಮ್ ನಿಮ್ಗೆ? ಇದು ಡಾನ್ಸ್ ಕ್ಲಾಸ್. ಓಕೆ, ಡಾನ್ಸ್ ಕ್ಲಾಸ್ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಬೇಕಾ? ಓಕೆ. ತುಂಬಾ ಕನಸುಗಳನ್ನ ಇಟ್ಕೊಂಡಿದ್ರು ಅಂತ ಅನ್ಸುತ್ತೆ. ಅಂದ್ರೆ ನಿಮ್ಮ ಮೇಲೆ, ಅಂದ್ರೆ ನಿಮ್ಮನ್ನ ಒಬ್ಬ ಒಳ್ಳೆ ನಟ ಮಾಡ್ಬೇಕು, ಅದಕ್ಕೋಸ್ಕರ ತುಂಬಾ ಪ್ರಿಪರೇಷನ್ ಗೆ ಅವಕಾಶವನ್ನು ಕೊಡ್ತಾ ಇದ್ರಲ್ಲ, ಏನೆಲ್ಲ ಕಲಿತಾ ಇದ್ರಿ ನೀವು? ಆಕ್ಚುಲಿ ಡಾನ್ಸ್, ಜಿಮ್, ಜಿಮ್ನಾಸ್ಟಿಕ್ಸ್, ಬೈಕ್ ರೈಡಿಂಗ್, ಹಾರ್ಸ್ ರೈಡಿಂಗ್, ಸ್ವಿಮ್ಮಿಂಗ್ ಎಲ್ಲ ಕಲ್ತಿದ್ದೀರಾ? ನನಗೆ ನಿನ್ನೆ ನಾನು ನಿಮ್ಮ ಕೆಲವೊಂದು ಸಂದರ್ಶನಗಳನ್ನು ನೋಡ್ತಾ ಇದ್ದೆ ಇಲ್ಲಿಗೆ ಬರೋ ಮುಂಚೆ. ಅವಾಗ ಅನ್ಸಿದ್ದು ನನಗೂ ಕೂಡ ಅದೇ, ಅಂದ್ರೆ ಪಕ್ಕ ಇದಾರೆ ಇವರು, ಎಲ್ಲ ಕಲ್ತ್ಕೊಂಡಿದ್ದಾರೆ ಅಂತ. ಮತ್ತೆ ನಿಮ್ ಫೇಸ್ ಕಟ್ ಒಳ್ಳೆ ಲುಕ್ ಚೆನ್ನಾಗಿದೆ. ಸೊ ಹಾಗಾಗಿ
ಇನ್ ಫ್ಯೂಚರ್ ಒಬ್ಬ ಒಳ್ಳೆ ನಟನನ್ನ ನಿರೀಕ್ಷೆ ಮಾಡಬಹುದು ಅಂತ ಅನ್ಸುತ್ತೆ. ಈ ಅವಕಾಶಗಳು ಬರ್ತಿದ್ಯಾ? ಖಂಡಿತ. ಗುರು ಶಿಷ್ಯರು ಅಂದ್ರೆ ಮೊದಲನೇ ಸಿನಿಮಾ ಅನ್ನೋದು, ಅದಾದ್ಮೇಲೆ ಕಥೆಗಳು ಅಂದ್ರೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಅನ್ಕೊಂಡೆ, ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ಅದ್ರಲ್ಲಿ ನಮ್ಗೆ ಯಾವ ಇಷ್ಟ ಆಗುತ್ತೋ ಖಂಡಿತ ಅದು ಒಪ್ಕೊಂಡು ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಇಲ್ಲಿ ಹೋಮ್ ಥಿಯೇಟರ್ ಇದ್ದಿತ್ತು, ಎಲ್ಲ ಫುಲ್ಲು ತೆಗೆದು ಬಿಟ್ಟು ಶಿಫ್ಟಿಂಗ್ ಇದೆಯಲ್ಲ, ನಾವು ಬೇರೆಯವ್ರಿಗೆ ಪೋರ್ಷನ್ ಬಿಟ್ಕೊಡ್ಬೇಕು. ಓಕೆ, ಅದಕ್ಕೋಸ್ಕರ ಇದನ್ನ ತೆಗೆಸ್ಕೊಡಿ. ಇಲ್ಲಿ ತಂದೆಯವ್ರು ನೋಡಿದ ಕೊನೆ ಸಿನಿಮಾ ಯಾವ್ದು ಗೊತ್ತಾ ನಿಮಗೆ? ಯಾವ್ದು ನೋಡಿದ್ದಾರೆ ರೀಸೆಂಟ್? ಯಾವ್ದು ನೋಡಿರ್ಲಿಲ್ಲ, ಅವ್ರು ನೋಡಿರಲಿಲ್ಲ. ಯಾರು ಜಾಸ್ತಿ ಬರ್ತಾನೆ ಇರಲಿಲ್ಲ, ರೂಮೇ ಯಾವುದೇ ಅದು ರೂಮ್ ಇಲ್ಲ ಆಫೀಸ್ ಇಲ್ಲ. ಅದು ಬಿಟ್ಟರೆ ಆಚೆ ಫಸ್ಟ್ ಸಿನಿಮಾ ಯಾವ್ದು ನೋಡಿರೋದು ಈ ರೂಮಲ್ಲಿ ನೆನಪಿದೆಯಾ? ಇಲ್ಲ, ನೆನಪಿ. ಇದು ಹೋಮ್ ಥಿಯೇಟರ್ ಆಗಿತ್ತಂತೆ. ಇವರು ಮನೆ ಶಿಫ್ಟ್ ಮಾಡೋ ಕಾರಣಕ್ಕೆ ಇನ್ನು ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ. ನೆಕ್ಸ್ಟ್ ಬೇರೆ ಇಷ್ಟೇನಾ? ಗ್ರೌಂಡ್ ಪ್ಲಸ್ 3. ಓಕೆ ಓಕೆ ಓಕೆ. ಸೊ ಎಲ್ಲದಕ್ಕೂ ಲಿಫ್ಟ್ ಇದೆ. ಹೌದು. ಸೊ ಇದು ಬುಲೆಟ್ ಪ್ರಕಾಶ್ ಅವರ ಮನೆಯ ಒಂದು ಸಣ್ಣ ಚಿತ್ರಣ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬುಲೆಟ್ ಪ್ರಕಾಶ್ ಸರ್ ಬಗ್ಗೆ ಒಂದಿಷ್ಟು ಮಾತಾಡೋದಿದೆ, ಅದನ್ನು ರಕ್ಷಕ್ ಅವರಿಂದಲೇ ಕೇಳ್ತೀನಿ. ಕೆಲವೊಂದು ಪ್ರಶ್ನೆಗಳಿದೆ, ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಿಕೊಂಡು ಹೋಗೋಣ. ಇದು ಬುಲೆಟ್ ಪ್ರಕಾಶ್ ಅವರ ಮನೆ. ಸೊ ಈಗ ನಾವು ಬರ್ತಾ ಇರೋದು ಅವರ ಆಫೀಸ್ಗೆ. ಇಲ್ಲಿ ಅವರ ಮುದ್ದಿನ ನಾಯಿ ಮರಿ ಇದೆ. ಸೊ ಇದಕ್ಕೂ ಕೂಡ 7 ವರ್ಷ ಆಯ್ತಂತೆ. ಸರಿ, ಈ ಮನೆ ಕಟ್ಟೋವಾಗ ಕಟ್ಟಾದ್ಮೇಲೆ ಇಲ್ಲಿಗೆ ತಗೊಂಡು ಬಂದಿದ್ದೆ. ಓಕೆ. ತುಂಬಾ ಅವರು ನಾಯಿ ಮರಿನ ತುಂಬಾ ಪ್ರೀತಿ ಮಾಡ್ತಿದ್ರು ಅನ್ನೋದು ಅವರ ಕಡೆಯ ದಿನದ ಮಾತುಗಳಲ್ಲಿ ನಮಗೆ ಕಾಣಿಸ್ತಿತ್ತು, ಅದು ಅಂದ್ರೆ ಗೊತ್ತಾಗ್ತಿತ್ತು. ಸೊ ಅದೇ ನಾಯಿ ಮರಿ ಇದು. ಇಲ್ಲಿ ಅವರು ಕಚೇರಿ ಆಫೀಸ್ಗೋಸ್ಕರ ಈ ಸ್ಪೇಸ್ ಅನ್ನ ಯಾವ್ದೇ ಮೀಟಿಂಗ್ಸ್ ಆದ್ರೂ ಏನೇ ಇದ್ರು ಇಲ್ಲೇ. ಓಕೆ 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 ಓಕೆ. ಇದು ನಿಮ್ಮ ಫಸ್ಟ್ ಪಿಕ್ಚರ್ ಅಲ್ವಾ ಈಗ ಗುರು ಶಿಷ್ಯರು? ಇದು ಗುರು ಶಿಷ್ಯರು. ಓಕೆ. ಸೊ ಕಂಪ್ಲೀಟ್ಲಿ ಇವರು ತಯಾರಿ ಮಾಡಿಕೊಂಡು ಒಂದ್ ಸಿನಿಮಾಗೆ ಕಾಲಿಟ್ಟಿದ್ದಾರೆ. ಅದೇ ನಮ್ಗೆ ಅಂದ್ರೆ ಇದು ಶರಣ್ ಅಂಕಲ್ ಹೀರೋ ಬಂದ್ಬಿಟ್ಟು. ಓಕೆ. ಇದು ಬಂದ್ಬಿಟ್ಟು ನಮ್ಮ ಮದ್ದೂರ್ ಅವರು ಬಂದ್ಬಿಟ್ಟು ಪ್ರೀತಿಯಿಂದ ಒಂದು ಸಿಂಗಲ್ ಪೋಸ್ಟರ್ ಮಾಡಿಸ್ಕೊಂಡ್ ಬಂದಿರೋದು ಇದು ಗುರು ಶಿಷ್ಯರು. ಓಕೆ ಓಕೆ ಓಕೆ. ಈಗ ನಿಮ್ಮ ಅಭಿಮಾನಿಗಳು ಇಲ್ಲಿ ತುಂಬಾ ಜನ ಇದಾರೆ ಅನ್ಸುತ್ತೆ, ಮನೆ ಹೊರಗಡೆ ಪೋಸ್ಟರ್ಸ್ ಅದು ಇದೆಲ್ಲ ಹಾಕಿದ್ದಾರೆ. ಅಭಿಮಾನಿಗಳು ಪ್ರೀತಿಸೋ ಜನಗಳು ಅಷ್ಟೇ, ಇನ್ನೇ ನಾವೇನು ಮಾಡಿಲ್ಲ. ಖಂಡಿತ ಮಾಡ ತುಂಬಾ ಇದೆ ಮುಂದೆ. ಅಪ್ಪನ ಆಸೆ ಏನೆಲ್ಲ ಇತ್ತು, ಮಗ ಏನಾಗಬೇಕು ಅನ್ನೋದಿತ್ತು ಅಪ್ಪನಿಗೆ? ಒಂದು ಒಳ್ಳೆ ಆಕ್ಟರ್ ಆಗ್ಬೇಕು, ಇಂಡಸ್ಟ್ರಿಯಲ್ಲಿ ನಿಂತ್ಕೊಬೇಕು, ಕಾಮಿಡಿಯನ್ ಮಗ ಹೀರೋ ಆಗ್ಬೇಕು ಅಪ್ಪನ ಕನ್ಸು ಅಷ್ಟೇ. ಇವತ್ತರೆಗೂ ಯಾರೂ ಆಗಿಲ್ಲ. ಆ ಒಂದು ಏನಂತಾರ, ಆ ಒಂದು ಲೈನ್ನ ನೀನು ಬ್ರೇಕ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು, ಒಬ್ಬ ಕಾಮಿಡಿಯನ್ ಮಗ ಹೀರೋ ಆದ ಅನ್ನೋದು ಇರಬೇಕು. ಅದು ಒಂದು ಮಾತು ಹೇಳ್ತಾ ಇದ್ರು, ಎಲ್ಲರೂ ಸಿನಿಮಾ ಇಂಡಸ್ಟ್ರಿಗೆ ಬರೋ ಮುಂಚೆ ಕನಸು ಇಟ್ಕೊಂಡು ಬರ್ತಾರೆ. ನಾನು ಸಿನಿಮಾ ಇಂಡಸ್ಟ್ರಿ ಬಂದೇನೆ ಒಂದು ಕನಸನ್ನು ಇಟ್ಕೊಂಡಿದ್ದೀನಿ, ಅದು ನನ್ನ ಮಗನಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತೇನು ಅಂತ ಇದ್ರು ಲಾಸ್ಟ್ ಕೊನೆಯ ಸಂದರ್ಶನದಲ್ಲಿ ಆ ಮಾತನ್ನು ಹೇಳ್ತಾ ಇದ್ರು. ಈಗ ನಿಮಗೆ ಗುರು ಶಿಷ್ಯರು ಆದ ನಂತರದಲ್ಲಿ ಯಾವುದು ಕ್ರಾಂತಿಲೆಲ್ಲ ಆಕ್ಟಿಂಗ್ ಮಾಡ್ತಿದ್ದೀರಾ ಏನು ನಿಮ್ಗೆ? ಇಲ್ಲ ಇಲ್ಲ, ಕ್ರಾಂತಿ ಪ್ರಮೋಷನ್ ಮಾಡ್ತಾ ಇದೀವಿ, ಎಲ್ಲರೂ ಅದನ್ನ ಆಕ್ಟಿಂಗ್ ಮಾಡ್ತಿದ್ದಾರೆ. ರಕ್ಷಕಿಗೆ ಇನ್ನೊಂದು ಚಾನ್ಸ್ ಸಿಕ್ಬಿಟ್ಟಿದೆ ಕ್ರಾಂತಿಲಿ, ಅಂತದೇನಿಲ್ಲ. ಏನೋ ಪ್ರೀತಿಯಿಂದ ಬಾಸ್ ಅಭಿಮಾನಿಗಳು ಕರೀತಾರೆ, ಪ್ರಮೋಷನ್ ಮಾಡ್ಕೊಡಿ ಬಂದು ಜೊತೆಗೆ ನಿಂತ್ಕೊಂಡು ಅಂತ. ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಪ್ರಮೋಷನ್ ಮಾಡ್ಕೊಟ್ಬಿಟ್ಟು ಬರ್ತೀವಿ ಅಷ್ಟೇ, ಇನ್ನೇನಿಲ್ಲ, ಯಾವುದೂ ಇಲ್ಲ. ಓಕೆ 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 ಓಕೆ. ನಿಮ್ಮ ಮನೆಯನ್ನು ತೋರಿಸಿದ್ದೀರಾ, ನಮಗಂತೂ ಖುಷಿ ಆಯಿತು. ಇಲ್ಲಿ ಬಂದರೆ ಅವರ ಫೋಟೋ ಇದೆ ಬುಲೆಟ್ ಪ್ರಕಾಶ್ ಅವ್ರದ್ದು, ಅವರ ಒಂದು ಫೋಟೋ. ಅದು ಅಪ್ಪ ನಂಬ್ತಿದ್ದ ಗುರುಗಳು ವೆಂಕಟಾಚಲ ಅಂದ್ಬಿಟ್ಟು. ಅಂದ್ರೆ ಅವ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಅವ್ರ ಕೆಳಗಡೆ ಇದ್ದಿದ್ದು ಅರ್ಜುನ್ ಗುರುಜಿ ಅಂದ್ಬಿಟ್ಟು. ಅರ್ಜುನ್ ಗುರುಜಿ ಬಗ್ಗೆ? ಮೈಸೂರು ಅರ್ಜುನ್ ಗುರುಜಿ. ಅವ್ರ ಅಪ್ಪನಿಗೆ ಡೇಟ್ ಕೊಟ್ಟಿದ್ದೆ ಅವರು ಅರ್ಜುನ್ ಗುರುಜಿ ಅಂದ್ರೆ 17 ಜನ ಬದುಕ್ತಾರೆ, ಅದಾದ್ಮೇಲೆ ಬದುಕಲ್ಲ ಅಂತ ಹೇಳಿ ತಲುಪಿಸಿದ ವಿಷಯ ನನಗೆ. ಅವತ್ತು ನನ್ನ ಕಿವಿಲೇ ಇದೆ, ಇವತ್ತು ನನ್ನ ಕಿವಿಲೇ ಇತ್ತು. ಅದು ಕೆಲವೊಂದು ಸಂದರ್ಭ ಬಂದಾಗ ನಾನು ಹೇಳ್ಬೇಕಾಯ್ತು, ಅಂದ್ರೆ ಅಪ್ಪನ ಕಳ್ಕೊಂಡಾದ್ಮೇಲೆ ಈ ತರ ಒಬ್ರು ಹೇಳಿದ್ರು ಅಂದ್ಬಿಟ್ಟು. ಅದು ಅವ್ರಿಗೂ ಗೊತ್ತಿತ್ತು, ನನಗೂ ಗೊತ್ತಿತ್ತು. ಕೊನೆಯ 17 ದಿನಗಳು ಬದುಕ್ತಾರೆ ಅಂತ ಅರ್ಜುನ್ ಗುರುಜಿ ಅವರು ಇವರಿಗೆ ಒಂದು ಮಾತನ್ನ ಹೇಳ್ತಾರೆ. ನೀವು ಅದನ್ನ ಬೇರೆ ಯಾರಿಗೂ ಹೇಳಿರಲ್ಲ, ನಿಮ್ಮ ಹತ್ರನೇ ಇರುತ್ತೆ ಅದನ್ನ ನಾನು ಕೇಳಿದ್ದೆ. ಸೊ ಆ ಒಂದು 17 ದಿನ ಬುಲೆಟ್ ಪ್ರಕಾಶ್ ಅವರು ಬದುಕ್ತಾರೆ, ಆಮೇಲೆ ಕೊನೆಯ ಯಾವುದೋ ಒಂದು ಗಳಿಗೆನೂ ಕೂಡ ಮ್ಯಾಚ್ ಆಗುತ್ತೆ ಅನ್ನೋದನ್ನ ಕೇಳಿದ್ದೆ. ಹೌದು, ಅದು 4 ಗಂಟೆ ಮಳೆ ಬರ್ತಿರೋ ಟೈಮ್ ಅಲ್ಲಿ ಹೇಳಿದ್ರು. ಅಂದ್ರೆ ಅವ್ರು ನನಗೆ ಟೈಮ್ ಕೊಟ್ಟಾಗ್ಲೂ ಮಳೆ ಬರ್ತಾ ಇತ್ತು, ಅಪ್ಪನ ನಾವು ಕಳ್ಕೊಂಡಾಗ್ಲೂ ಮಳೆ ಬರ್ತಾ ಇತ್ತು. ಕರ್ಕೊಂಡೋಗಿ ನಾವು MS ರಾಮಯ್ಯ ಅಲ್ಲಿ ಮೋರ್ಚೆಯಲ್ಲಿ ಇಟ್ಟಿದ್ವಿ, ಅವಾಗ್ಲೂ ಅಷ್ಟೇ ಪ್ರೆಸೆಂಟ್ ಟೈಮ್ ಅಲ್ಲಿ ಮಳೆ ಬರ್ತಾ ಇತ್ತು ಅವ್ರು ಹೇಳಿದಾಗ. ಇಲ್ಲ ಅದೆಲ್ಲ ಟೈಮ್ ನೋಡಿದ್ರೆ ಮ್ಯಾಚ್ ಆಗುತ್ತೆ ಅಂದ್ರೆ ಕೆಲವ್ರು ನಂಬ್ತಾರೆ, ಇದೆಲ್ಲ ಇವೆಲ್ಲ ಇವ್ರು ನಂಬ್ತಾರ ಅಂತ. ಅದ್ರಲ್ಲಿ ನಾನು ಒಬ್ಬ, ನಾನು ನಂಬೇ ನಂಬ್ತೀನಿ. ಇವರು ಗುರುಗಳ
ಸಕ್ಕರಾಯಪಟ್ಟಣ ವೆಂಕಟಾಚಲ ಇವರ ಶಿಷ್ಯ ನಿಮ್ಗೆ ಹೇಳಿರುವಂತ ಅರ್ಜುನ್ ಗುರುಜಿ ಅವ್ರ ಫೋಟೋ ಇಲ್ವಾ? ಇಲ್ಲ, ಅರ್ಜುನ್ ಗುರುಜಿ ಮೇಲೆ ಇದೆ ಅಪ್ಪನ ರೂಮ್ ಅಲ್ಲಿ. ನೋಡಿ, ಕೆಲವೊಂದು ನಾವು ಕೂಡ ಬಿಲೀವ್ ಮಾಡೋಕ್ಕಾಗಲ್ಲ, ಆ ಲೆವೆಲ್ ಗೆ ರೀಚ್ ಆಗುತ್ತೆ ಅದು. ಬುಲೆಟ್ ಪ್ರಕಾಶ್ ಅವರು ಆಧ್ಯಾತ್ಮಿಕವಾಗಿ ಇದ್ರ ಬುಲೆಟ್ ಪ್ರಕಾಶ್ ಅವ್ರೆ ತುಂಬಾ ಅಂದ್ರೆ ಕೊನೆ ದಿವಸಗಳಂತೂ ಸ್ವಲ್ಪ ಮನ್ಸಿಗೆ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ರು. ಸಿನಿಮಾಗಳಿಲ್ಲ, ಅವ್ರು ಇವ್ರು ಇಲ್ಲ, ಅದೆಲ್ಲ ಮಾತುಗಳು ಹೇಳ್ಬಿಟ್ರು, ಆಕ್ಟ್ ಮಾಡಕ್ ಆಗಲ್ವಂತೆ, ನಿಂತ್ಕೊಂತಾನಂತೆ, ಅವ್ನ್ಗೆ ಡೈಲಾಗ್ ಹೇಳಕ್ ಬರಲ್ವ ಅಂತ ಹಿಂಗೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ. ಅದೆಲ್ಲ ಅವ್ರ ಮನ್ಸಿಗೆ ಮುಟ್ಟಿ ತುಂಬಾ ಅಂದ್ರೆ ತುಂಬಾ ಡಿಪ್ರೆಷನ್ ಆಗ್ಬಿಟ್ರು. ಅವಾಗ ದೇವಸ್ಥಾನ ಕಡೆ ಹೋಗ್ಬಿಟ್ರು, ದೇವಸ್ಥಾನ ಪೂಜೆ ಗುರುಗಳು ಅಸ್ಟ್ರಾಲಜಿ ಇದೆಲ್ಲ ಜಾಸ್ತಿ ಕೇಳೋದಕ್ಕೆ ಇಷ್ಟ ಇದಾದ್ರು. ಅರ್ಜುನ್ ಗುರುಜಿ ಹೆಂಗೆ ಇವ್ರಿಗೆ ಪರಿಚಯ ಆಗಿದ್ದು ಗೊತ್ತಾ ನಿಮ್ಗೆ? ಇಲ್ಲ, ಅದು ನನಗೆ ಗೊತ್ತಿರಲಿಲ್ಲ. ಮೈಸೂರಲ್ಲಿ ಒಬ್ರು ನಮ್ಗೆ ಕಿರಣ ಅಂತ ಇದಾರೆ, ತುಂಬಾ ಸಪೋರ್ಟಿವ್ ಇವತ್ತಿಗೂ. ಕಿರಣ ಎಲ್ಲೇ ಇದ್ರು ಎಷ್ಟೊತ್ತೆ ಇದ್ರು, ಮಗ ನಾನು ನಿನ್ ಜೊತೆ ಇದೀನಿ, ಚೆನ್ನಾಗಿ ನನ್ನ ಜೊತೆ ಇದೀನಿ ಅಂತ ಹೇಳ್ತಾರೆ ಇವತ್ತಿಗೂ. ಅವ್ರ ಕಡೆಯಿಂದ ಒಂದು ತಲುಪಿದೆ ಅನ್ಸುತ್ತೆ, ಮೇ ಬಿ ಅರ್ಜುನ್ ಗುರುಜಿ ಹತ್ರ. ಅದ್ ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅದೇ ಅರ್ಜುನ್ ಗುರುಜಿ ಇವತ್ತಿಗೂ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ, ನನಗೆ ಒಂದಷ್ಟು ಗೈಡ್ ಮಾಡ್ತಾ ಇರ್ತಾರೆ, ಈ ತರ ರೂಟಲ್ಲಿ ಹೋಗಿ, ಈ ತರ ರೂಟಲ್ಲಿ ಹೋಗು ಅಂತ. ನಾನು ಮೈಸೂರಿಗೆ ಹೋದಾಗ ಅವ್ರನ್ನ ಭೇಟಿ ಮಾಡ್ತಾ ಇರ್ತೀನಿ. ಓಕೆ, ಹೇಗೆ ಅವರು 17 ದಿನ ಮಾತ್ರ ಇರ್ತಾರಂತ ಯಾವ ಸಮಯದಲ್ಲಿ ಹೇಳಿದ್ದು? ಅಪ್ಪ ಸೀರಿಯಸ್ ಆಗಿದ್ದವಾಗ ಹೇಳಿದ್ದ ಏನದು? ಹೌದು, ಅಂದ್ರೆ ಅಪ್ಪನಿಗೆ ಒಂದು ವಿಡಿಯೋ ಕಾಲ್ ಮಾಡಿದ್ರು, ಇದೇ ನೀವೆಲ್ಲಿ ನಿಂತಿದ್ರು ಅದೇ ಅಲ್ಲೇ ಅಪ್ಪ ಮಲಗಿದ್ದು. ಅಂದ್ರೆ ನಾವು ಲಾಸ್ಟ್ ಡೇಸ್ ಅಲ್ಲಿ ನಾವು ಅಪ್ಪನ ಕರ್ಕೊಂಡು ಹೋಗಕ್ ಆಗ್ತಾ ಇರಲಿಲ್ಲ ಮೇಲೆ. ನೀವೇನು ಇವಾಗ ರೂಮ್ ನೋಡಿದ್ರೆ ಅಪ್ಪಂದು, ಅಲ್ಲಿ ಒಂದು 3 ಮಂತ್ಸ್ ಏನೋ ಮ್ಯಾಕ್ಸಿಮಮ್, 3 to 2 months ಅಪ್ಪ ಅಲ್ಲಿ ಮಲಗೇ ಇರಲಿಲ್ಲ. ಲಾಸ್ಟ್ ಡೇಸ್ ಅಲ್ಲಿ ಇಲ್ಲೇ ಮಲಗಿದ್ದು ನೋಡಿ, ಇಲ್ಲೇ ಇಲ್ಲೇ ಬುಲೆಟ್ ಪ್ರಕಾಶ್ ಇದೇ ಜಗದಲ್ಲಿ ನಾವು ಬೆಡ್ ಹಾಕಿದ್ವಿ. ಬೆಡ್ ತಗೊಂಡ್ ಹಾಕಿ ಇಲ್ಲೇ ಮಲಗ್ತಾ ಇದ್ರು. ಅಲ್ಲಿ ಆ ಕಡೆ ತಲೆ ಇಡೋರು ಅಲ್ಲಿಂದ ವಿಡಿಯೋ ಕಾಲ್ ಮಾಡಿದ್ದು ಅರ್ಜುನ್ ಗುರುಜಿ. ವಿಡಿಯೋ ಕಾಲ್ ಮಾಡಿ ಈ ತರ ಇದೆ, ಫಸ್ಟ್ ಮುಖ ತೋರಿಸು ಅಂತ ಹೇಳಿದ್ರು. ಆಮೇಲೆ ನೀನು ಆಚೆ ತಗೊಂಡ್ ಬಾ ಮೊಬೈಲ್ ಅಂತ ಹೇಳಿದ್ರು. ಅಲ್ಲಿ ಆಚೆ ತಗೊಂಡು ಹೋಗಿ ಅಲ್ಲಿ ನಿಂತ್ಕೊಂಡಾಗ ಗೇಟ್ ಹತ್ರ ಅವ್ ಈ ತರ ಒಂದ್ ಮಾತಾಡಿದ್ರು, 17 ದಿನ ಬದುಕ್ತಾರೆ, ನಿನ್ ಎಷ್ಟಾಗುತ್ತೋ ಅಷ್ಟು ನೋಡ್ಕೋ, ನಿನ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡ್ಕೋ, ಅದೇ ನಿನ್ ಋಣ ತೀರ್ಸ್ಕೊಂಡಂಗೆ. ನಿನ್ ಮಗ ಅಂತ ಉಳ್ಸಿ ಅವತ್ ಸಾರ್ಥಕ ಆಗ್ಬಿಡುತ್ತೆ, ನೀ 17 ದಿನ ಕರೆಕ್ಟ್ ಆಗಿ ಹುಡ್ಕೋ ಅಂತ ಹೇಳಿದ್ರು. ಅದ್ ನನ್ನ ತಲೆಯಲ್ಲಿ ಇತ್ತು, ಯಾರಿಗೂ ಹೇಳಕ್ ಹೋಗಿಲ್ಲ. ಅಲ್ಲ, ಅವ್ರು ಹೇಳಿದ ಮಾತು ಅಲ್ಲೇ ನಾನು ಡ್ರಾಪ್ ಮಾಡ್ಬಿಟ್ಟೆ. ಬಿಡು, ಇರೋಷ್ಟು ದಿವಸ ಚೆನ್ನಾಗಿ ನೋಡ್ಕೊಳ್ಳೋಣ, ಏನೂ ಮಾಡೋಕ್ಕಾಗಲ್ಲ, ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಕೊಡೋಣ ಖುಷಿ ಖುಷಿಯಾಗಿ ಅಂದ್ಕೊಂಡು 17 ದಿನ ಚೆನ್ನಾಗಿ ನೋಡ್ಕೊಂಡಿದ್ದು. ಮತ್ತೆ ಕೊನೆ ದಿವಸಗಳಲ್ಲಿ ಅಷ್ಟು April 2nd ಅಂದರೆ ನಾವು March 29 ಏನೋ ಫೋರ್ಟಿಸ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ದು, 29th 2nd ಮೂಮೆಂಟ್ ಅಪ್ಪನ ಬರ್ಡೇ. ಅಲ್ಲಿ ಹಾಸ್ಪಿಟ್ಲಲ್ಲಿ ಬೆಡ್ ಮೇಲೆ ಕೇಕ್ ಕಟ್ ಮಾಡಿದ್ವಿ, ಎಲ್ಲ ಸಿಸ್ಟರ್ಸ್ಗಳು ಡಾಕ್ಟರ್ಸ್ಗಳು ಎಲ್ಲರನ್ನೂ ಕರೆದು ಅಪ್ಪನಿಗೊಂದು ಕೇಕ್ ಅರೇಂಜ್ ಮಾಡಿದ್ದೆ. ಆ ಟೈಮಲ್ಲಿ ನಾನು ಅಕ್ಕ ಇಬ್ಬರು ಒಳಗಡೆ ಹೋಗ್ಬಿಟ್ಟು, ಅಂದರೆ ತುಂಬ ಜನ ಬಿಡ್ತಾ ಇರಲಿಲ್ಲ ಅಟೆಂಡರ್ಸ್ಗಳನ್ನ, ನಾನು ಅಕ್ಕ ಇಬ್ಬರು ಮಾತ್ರ ಒಳಗಡೆ ಹೋಗಿ ಸಿಸ್ಟರ್ಸು ಡಾಕ್ಟರ್ಸ್ ಎಲ್ಲ ಸೇರಿ ಕೇಕ್ ಕಟ್ ಮಾಡಿಸಿ 2nd April 6th ಅವರು ತೀರ್ಕೊಂಡಿದ್ದು. ಓಕೆ ವೀಕ್ಷಕರೇ, ಈಗ ನಾವು ಮನೆಯನ್ನು ತೋರಿಸಿದ್ದೀವಿ, ಬುಲೆಟ್ ಪ್ರಕಾಶ್ ಅವರು ಓಡಾಡಿರುವಂಥ ಜಾಗವನ್ನು ತೋರಿಸಿದ್ದೀವಿ. ಈಗ ನನಗೆ ಅವರ ಸಮಾಧಿಯನ್ನು ನೋಡಬೇಕು ಅನ್ನುವಂಥ ಆಸೆ ಆಗ್ತಿದೆ. ಇಲ್ಲಿಂದ ಎಷ್ಟು ದೂರ ಸರ್? ಇಲ್ಲಿಂದ 1.5 kilometers. ಓಕೆ, ಹೆಬ್ಬಾಳ ಸಮೀಪ ಇರುವಂಥ ರುದ್ರಭೂಮಿಯಲ್ಲಿ ಅವ್ರ ಸಮಾಧಿ ಇದೆ ಅನ್ನೋದು ಗೊತ್ತಾಯಿತು. ಸೊ ಇವರನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸಮಾಧಿಯ ಸ್ಥಳವನ್ನು ತೋರಿಸ್ತೀನಿ. ಜೊತೆಗೆ ನನಗೊಂದಿಷ್ಟು ಮಾತಾಡೋದಿದೆ ಬುಲೆಟ್ ಪ್ರಕಾಶ್ ಸರ್ ಬಗ್ಗೆ. ಅಲ್ಲೇ ನಿಂತ್ಕೊಂಡು ಅದೇ ಪ್ಲೇಸಲ್ಲಿ ನಿಂತ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅಲ್ಲಿಗೆ ಹೋಗ್ಬರೋಣ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪ್ರತಿದಿನ ನಿಮಗೆ ಬುಲೆಟ್ ಪ್ರಕಾಶ್ ಅವರ ಬಗ್ಗೆ ಈ ಎಪಿಸೋಡ್ ಮುಗಿಯುವವರೆಗೆ ಪ್ರತಿದಿನ ನಾವು ಏನು ಸಮಯವನ್ನು ನಿಗದಿಪಡಿಸಿರ್ತೀವಿ ಅದೇ ಸಮಯಕ್ಕೆ ಎಪಿಸೋಡ್ಗಳು ಬರುತ್ತೆ. ಕಾಯ್ತಾ ಇರಿ.